ರಾಜ್ಯಾದ್ಯಂತ ನಡೆಯಲಿರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸುವ ಕೊನೆಯ ದಿನದಲ್ಲಿ ವಿವಿಧ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಶಕ್ತಿ ಪ್ರದರ್ಶನ ಮಾಡಿ ನಾಮಪತ್ರ ಸಲ್ಲಿಸಿದರು. ಗ್ರಾಮ ಪಂಚಾಯತ್ ಚುನಾವಣೆ ಗ್ರಾಮ ಮಟ್ಟದ ಜಂಬಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಶಿವನೂರ ಗ್ರಾಮದಿಂದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಾವಸಾಬ ಬೇವನೂರ ಹಾಗೂ ಓಂಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ರ್ಯಾಲಿ ನಡೆಸುವ ಮುಖಾಂತರ ನಿಂಗಪ್ಪ ಪೂಜಾರಿ, ರಾಜು ಆಜೂರ, ಪಂಡಿತ್ ಕಾಂಬಳೆ, ಇರಂಗೋಡ, ಗುಮತಾಜ ಶಿವನೂರ ಗ್ರಾಮ ಅಭಿವೃದ್ಧಿಗಾಗಿ ಎಲ್ಲ ಸದಸ್ಯರು ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾವಸಾಬ ಬೇವನೂರ ಮಾತನಾಡಿ, ಗ್ರಾಮದ ಎಲ್ಲ ಮುಖಂಡರು ಒಂದುಗೂಡಿ ಗ್ರಾಮದ ಅಭಿವೃದ್ಧಿಯನ್ನು ಫೈನಲ್ ಮಾಡಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮುಖಾಂತರ ಶಿವನೂರು ಗ್ರಾಮದ ಅಭಿವೃದ್ಧಿಯ ಜೊತೆಗೆ ಎಲ್ಲ ವಾರ್ಡ್ಗಳ ಅಭಿವೃದ್ಧಿ ಮಾಡುವ ಗುರಿ ಹೊಂದಿದ್ದಾರೆ ಅಂತ ಹೇಳಿದರು. ಪಂಚಾಯತ್ ಚುನಾವಣೆ ಪಕ್ಷಾತೀತವಾದ ಚುನಾವಣೆ ಇದು. ಗ್ರಾಮದಲ್ಲಿ ಏಳಿಗೆ ಮಾಡಬೇಕಾದ್ರೆ ಕೆಲವೊಂದು ಅನುಭವಿಕ ಸದಸ್ಯರು ನಾವು ಆಯ್ಕೆ ಮಾಡಿದ್ವಿ ಶಿವನಿಗೆ. ಇದಕ್ಕೆ ಪೂರ್ವದಾಗ ಸಹ ನಮ್ಮ ಸದಸ್ಯರು ಏನಿದಲ್ಲ, ನಮ್ಮ ಗ್ರಾಮ ಪಂಚಾಯತಿಯಿಂದ ಊರಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಹಮ್ಮಿಕೊಂಡಿದ್ದರು. ಅದೇ ರೀತಿ ಈ ಸಲ ಆದ್ರೂ ಜನರ ಬೇಡಿಕೆಗಳು ಏನಿದಾವು, ಕುಡಿನೀರು ಇರ್ಬೋದು, ಅಂಗನವಾಡಿ ಇರ್ಬೋದು, ಶೌಚಾಲಯ ಇರ್ಬೋದು, ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಭಿವೃದ್ಧಿ ಕ್ರಮ ಕೆಲಸಗಳನ್ನು ನಮ್ಮ ಮುಖಾಂತರ ಅಥವಾ ನಮ್ಮ ಒಂದು ಇದು ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಮಾಡಲಿಕ್ಕೆ ನಾವು ಈಗಾಗಲೇ 2-3 ಮೀಟಿಂಗ್ ಕರೆದು ಗ್ರಾಮದಲ್ಲಿ ಒಳ್ಳೆಯ ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ವಿ. ಅದಕ್ಕೆಲ್ಲ ಸಾರ್ವಜನಿಕ ನಮ್ಮ ಊರ ಗ್ರಾಮಸ್ಥರು ಏನು ಬಂದಾರ್ಲಿಂದ ಇವರೆಲ್ಲರೂ ಅವ್ರಿಗೆ ಕೋಆಪ್ರೇಟ್ ಮಾಡಿ ಒಳ್ಳೆಯ ಒಂದು ಲೀಡ್ ಅಲ್ಲಿ ಆರಿಸಿಕೊಡ್ತಾರೆ ಅಂತ ಭರವಸೆ ಇದೆ. ಈ ಸಂದರ್ಭದಲ್ಲಿ ಶಿವನೂರು ಗ್ರಾಮದ ಹಿರಿಯರು, ಮುಖಂಡರು, ಅಭಿಮಾನಿಗಳು ಜೊತೆಗಿದ್ದರು.